ನಮ್ಮ ನಗರಸಭೆಯಲ್ಲಿ ಪ್ರತಿಯೊಂದು ವಾರ್ಡಿನಲ್ಲಿ ಕೂಡ ಆಗುವಂಥ ಏನು ತುರ್ತು ಕಾಮಗಾರಿಗಳಿರ್ಬೋದು, ರಸ್ತೆ ಇರ್ಬೋದು, ಇಲ್ಲ ಲೈಟಿನ ವ್ಯವಸ್ಥೆ ಇರ್ಬೋದು, ಲೈಟ್ ಕಂಬದ ವ್ಯವಸ್ಥೆ, ಇಲ್ಲ ಚರಂಡಿ, ಎಲ್ಲ ಕೆಲಸಗಳು ಕೂಡ ಯಾವುದೇ ಅಡೆತಡೆ ಇಲ್ಲದೆ ನಮ್ಮ ನಗರಸಭೆಯ ಎಲ್ಲ ಉದ್ಯೋಗಸ್ಥರಿಂದ ಕಮಿಷನರ್ ಅವರ ಸಹಕಾರ ಹಾಗೂ ನಮ್ಮ ಶಾಸಕರಾದಂಥ ಶ್ರೀ ಸಂಜೀವ ಮಠಂದೂರು ಅವರ ಒಂದು ಏನು ಅನುದಾನ ಇರ್ಬೋದು, ಅದೆಲ್ಲ ನಾವು ಬಳಸಿಕೊಂಡು ನಮ್ಮ ನಮ್ಮ ವಾರ್ಡ್ಗಳಲ್ಲಿ ಅಧಿಕಾರ ಇಲ್ಲದಿದ್ದರೂ ಕೂಡ ನಾವು ಬಹಳ ಚೆನ್ನಾಗಿ ಕೆಲಸ ಕಾರ್ಯಗಳನ್ನು ಮಾಡಿದ್ದೇವೆ ಅಂತ ಹೇಳಲಿಕ್ಕೆ ನನಗೆ ಭಾಳ ಸಂತೋಷ ಪಡ್ತಾ ಇದ್ದೆ. ನನ್ನ ವಾರ್ಡಿನಲ್ಲಿ ಮೊದಲನೇದಾಗಿ ಫಿಲೋಮಿನಾ ಕಾಲೇಜಿನ ಒಂದು ಕಣಿಗೆ ಒಂದು ಸ್ಲ್ಯಾಬ್ ಹಾಕಿಸುವಂಥದ್ದು, ಮತ್ತೊಂದು ವೆಂಕಟೇಶ್ ನಗರದ ಕಣಿಗೆ ಸ್ಲ್ಯಾಬ್ ಹಾಕಿಸುವಂಥದ್ದು, ಮತ್ತು ಅಶ್ವಿನಿ ಹೋಟೆಲ್ನ ಎದುರಿನ ಒಂದು ರೋಡಿಗೆ ಸ್ವಲ್ಪ ಬಾಕಿ ಆದಂಥದ ಒಂದು ರೋಡಿಗೆ ಕಾಂಕ್ರೀಟ್ ಹಾಕುವಂಥ ಕೆಲಸಗಳನ್ನು ಮಾಡಿದ್ದೇವೆ. ಲೈಟ್ ಕಂಬಗಳು ಹಾಕುವಂಥದ್ದು ಮತ್ತು ಈ ಮಳೆಗಾಲದಲ್ಲಿ ಬಲ್ಲೆ ತೆಗೆಯುವಂಥದ್ದು, ಎಲ್ಲ ಏನು ರುಟೀನು ನಮ್ಮ ವರ್ಕ್ಗಳಿದೆಯೋ ಅದನ್ನೆಲ್ಲ ನಾವು ಮಾಡಿಸಿದ್ದೇವೆ. ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆ ಬಗ್ಗೆ ಏನು ಹೇಳಬೇಕಂತ ಹೇಳಿದ್ರೆ, ಈ ಸಲ ಒಂದು ಮೂರನೇ ಸಲ ಈಗ ಒಂದು ಬದಲಾವಣೆಯಾಗಿ ಹಿಂದುಳಿದ ವರ್ಗ ಬಿ ಒಂದು ಅಧ್ಯಕ್ಷ ಸ್ಥಾನಕ್ಕೆ ಬಂದಿದೆ ಹಾಗೂ ಸಾಮಾನ್ಯ ಉಪಾಧ್ಯಕ್ಷ ಸ್ಥಾನಕ್ಕೆ ಬಂದಿದೆ. ಅದರಲ್ಲಿ ಕ್ಯಾಟಗರಿ ಬಂದ ಕಾರಣ ನಮ್ಮ 25 ಜನರ ಒಂದು ಮೆಜಾರಿಟಿ ನಾವು ಬಿ ಜೆ ಪಿಯಿಂದ ನಮ್ಮ ಗಳಿಸ್ಕೊಂಡಿದ್ದೇವೆ. ಪಕ್ಷದ ಏನು ನಿರ್ಧಾರದಿಂದಂತೆ ನಾವು ಅಧ್ಯಕ್ಷ ಉಪಾಧ್ಯಕ್ಷರ ಚುನಾವಣೆಯನ್ನು ಎದುರಿಸ್ತೇವೆ. ನಾವು ಏನಂತೇಳಿದ್ರೆ, ನಾವು ಚುನಾವಣೆಗೆ ಬರುವಾಗಲೇ ಹೇಳಿದ್ವಿ, ನಮ್ಮ ಒಂದು ಪುತ್ತೂರು ಸ್ವಚ್ಛತಾ ಬಗ್ಗೆ ನಾವು ತುಂಬ ಕಾಳಜಿಯನ್ನು ವಹಿಸ್ತೇವೆ. ನಮ್ಮ ಪ್ರಧಾನಮಂತ್ರಿ ಮೋದಿಯವರ ಆಶಯದಂತೆ ಸ್ವಚ್ಛ ಪುತ್ತೂರು ಸುಂದರ ಪುತ್ತೂರು ಅನ್ನುವ ಒಂದು ಇದರ ಅಡಿಯಲ್ಲಿ ನಾವು ಕೆಲಸಗಳನ್ನು ಮಾಡ್ತಾ ಇದ್ದೇವೆ. ಅದೇ ರೀತಿ ನಮ್ಮ ಈ ಸಲದ ನಗರಸಭೆ 6ನೇ ಸ್ಥಾನಕ್ಕೆ ಸ್ವಚ್ಛತೆ ಬಗ್ಗೆ ಒಂದು ಪ್ರಶಸ್ತಿಯನ್ನು ಕೂಡ ಪಡ್ಕೊಂಡಿದೆ. ಮುಂದೆ ಕೂಡ ನಮ್ಮ ಪುತ್ತೂರು ಜಿಲ್ಲೆಯಾಗುವಂಥ ಒಂದು ಸಮಯ ಈಗ ನಮಗೆ ಮುಂದೆ ಜಿಲ್ಲೆ ಆಗುವಂಥ ಒಂದು ಇಡೀ ದಕ್ಷಿಣ ಕನ್ನಡದಲ್ಲಿ ಪುತ್ತೂರು ಒಂದು ದೊಡ್ಡ ಒಂದು ಸಿಟಿಯಾಗಿ ಮಾರ್ಪಾಡಾಗ್ತಾ ಇದೆ. ಅದಕ್ಕೆ ಬೇಕಾಗುವಂಥ ಏನೆಲ್ಲ ಒಂದು ಅಭಿವೃದ್ಧಿ ಕಾರ್ಯಗಳು ಆಗಬೇಕು ನಗರಸಭೆಯಿಂದ ಹಾಗೂ ನಮ್ಮ ಶಾಸಕರ ವತಿಯಿಂದ ತುಂಬ ಒಂದು ಪ್ರಯತ್ನಪೂರ್ವಕವಾದಂಥ ಒಂದು ಪ್ರಯತ್ನಗಳು ಆಗ್ತಾ ಇದೆ. ಮೊದಲೊಮ್ಮೆ ಪುರಸಭೆ ಆಗಿರುವಾಗ ಒಂದು ಕೌನ್ಸಿಲರ್ ಆಗಿ ಕೆಲಸ ಮಾಡಿದಂಥ ಅನುಭವ ಉಂಟು. ಹಾಗೆ ಪಕ್ಷದಲ್ಲಿ ಕೂಡ ಸುಮಾರು ಒಂದು 20-25 ವರ್ಷದಿಂದ ಒಂದು ಕಾರ್ಯಕರ್ತೆಯಾಗಿ ಕೆಲಸ ಮಾಡಿದ್ದೇನೆ. ಅದು ಪಕ್ಷದ ನಿರ್ಧಾರ, ನಾವೇನು ಹೇಳಲಿಕ್ಕಾಗೋದಿಲ್ಲ. ಯಾರಿಗೆ ಅನುಭವ ಉಂಟು ಮತ್ತು ಒಂದು ಸಾಮಾಜಿಕ ನ್ಯಾಯ ಅಂತ ಇದೆ, ಅದನ್ನು ಸಹ ಪರಿಗಣಿಸಿ ನಮ್ಮ ಪಕ್ಷದ ಮುಖಂಡರು ಅದನ್ನು ಅವರಿಗೆ